ಜಗಜಗಿಸುವ ದೀಪಗಳು, ಕಣ್ಣಾಯಿಸಿದಷ್ಟು ಬೆಳಕಿನ ದೀಪಗಳ ಅಲಂಕಾರ, ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗುವ ದೃಶ್ಯಗಳ ಮನೋಹರ, ಅಷ್ಟಕ್ಕೂ ಇವೆಲ್ಲ ದೃಶ್ಯಗಳು ಕಂಡುಬಂದದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಶ್ರೀ ಬನಕಲ್ಲು ಮಲ್ಲೇಶ್ವರ ಸಂಸ್ಥಾನ ಮಠದಲ್ಲಿ. ಕಾರ್ತಿಕ ಮಾಸದ ಅಂಗವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವ ಕಾರ್ಯಕ್ರಮದ ಅಂಗವಾಗಿ ಕಾರ್ತಿಕ ಚಿಂತನ ಗೋಷ್ಠಿ, ಸಾಂಸ್ಕೃತಿಕ ಕಾರ್ಯಕ್ರಮ ಸೇರಿದಂತೆ ಇನ್ನಿತರ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ನಂತರ 2021 ವರ್ಷದ ಕ್ಯಾಲೆಂಡರ್ ಸಹ ಬಿಡುಗಡೆಗೊಳಿಸಲಾಯಿತು. ಇದೇ ಸಂದರ್ಭದಲ್ಲಿ ಶಿವಗಂಗೆಯ ಮೇಲನಗವಿ ಮಠದ ಡಾಕ್ಟರ್ ಶ್ರೀ ಮಲೆಯ ಶಾಂತಮುನಿ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿಗೆ ಜ್ಞಾನಸಂತ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನಂತರ ವನಕಲ್ಲು ಮಲ್ಲೇಶ್ವರ ಸಂಸ್ಥಾನ ಮಠದ ಡಾಕ್ಟರ್ ಶ್ರೀ ಬಸವರಮಾನಂದ ಸ್ವಾಮೀಜಿ ಮಾತನಾಡಿ, ವನಕಲ್ಲು ಮಲ್ಲೇಶ್ವರ ಸಂಸ್ಥಾನ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಾರ್ತಿಕ ಮಾಸದ ಅಂಗವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ರಾಜ್ಯದಲ್ಲಿ ನೀತಿ ಸಂಹಿತೆ ಜಾರಿ ಇರೋದ್ರಿಂದ ಜೊತೆಗೆ ಕೊರೋನಾ ಸಾಂಕ್ರಾಮಿಕ ಕಾಯಿಲೆಯಿಂದಾಗಿ ಕೆಲವೇ ಕೆಲವು ಭಕ್ತಾದಿಗಳ ಸಮ್ಮುಖದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಗಿದೆ. ಜ್ಯೋತಿ ಜ್ಞಾನದ ಸ್ವರೂಪವಾಗಿದ್ದು ಬೆಳಕಿನ ರೀತಿಯಲ್ಲಿ ಪ್ರತಿಯೊಬ್ಬರ ಜೀವನವೂ ಬೆಳಗಬೇಕಿದೆ ಎಂದು ತಿಳಿಸಿದರು. ಕತ್ತಲೆಯನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿಂದಿನಿಂದಲ್ಲ, ಲೆಕ್ಕವೇ ಇಲ್ಲದ ಎಷ್ಟೋ ದೀಪಾವಳಿಯ ಹಡಗುಗಳು ಇಲ್ಲಿ ಕರಗಿ ಮುಳುಗಿರುವಾಗ ನಾನಚ್ಚುವ ಪಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ. ಇರುವಷ್ಟು ಹೊತ್ತು ನಿಮ್ಮ ಮುಖ, ನಾನು ನನ್ನ ಮುಖ, ನೀವು ನೋಡುವ ಒಂದೇ ಒಂದು ಆಸೆಯಿಂದ ಈ ಪಣತೆ ಹಚ್ಚಿದ್ದೇವೆ. ಈ ಪಣತೆ ಹಾರಿದ ಮೇಲೆ ನೀವು ಯಾರು ಮತ್ತು ನಾವು ಯಾರು ಅನ್ನುವಂಥ ಜಿ ಎಸ್ ಶಿವರುದ್ರಪ್ಪನವರ ಈ ಜೀವನದ ಪಣತೆ. ಒಂದು ದಿವಸ ನಾವು ಬಂದಿದ್ದೇವೆ ಈ ಭೂಮಿಗೆ, ಎಲ್ಲರೂ ಒಬ್ಬರನ್ನು ಒಬ್ಬರು ಹಚ್ಚಿಕೊಂಡಿದ್ದೇವೆ, ಆದರೆ ಮುಂದೊಂದು ದಿವಸ ಮರಳಿ ಈ ಮಣ್ಣಿಗೆ ಹೋಗ್ತೀವಿ. ಆದರೆ ಇರುವಾಗ ಎಲ್ಲರನ್ನ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಕರ್ಕೊಂಡು ಹೋಗುವಂತಹ ಸಂದರ್ಭ. ಯಾರು ಸತ್ತಾಗ ತೆಗೆದುಕೊಂಡು ಹೋಗೋದಿಲ್ಲ, ಬರುವಾಗ ಯಾರು ಏನನ್ನೂ ತಂದಿರೋದಿಲ್ಲ. ಬಂದು ಹೋಗುವ ಮಧ್ಯೆ ಯಾಕೆ ಈ ಜೀವನದ ಜಂಜಾಟದ ಕತ್ತಲು ಅನ್ನುವಂಥದ್ದು? ಈ ನಿಟ್ಟಿನಲ್ಲಿ ಈ ಕಾರ್ತಿಕ ದೀಪೋತ್ಸವವನ್ನು ಎಲ್ಲರೂ ಸೇರಿ ಮಾಡಿರುವಂಥದ್ದು ಯಾಕೆ ಅಂತಂದರೆ, ವರ್ಷಕ್ಕೊಂದ್ಸಲ ಈ ಕಾರ್ತಿಕ ಕತ್ತಲಲ್ಲಿ ಒಂದು ಪಣತೆಯನ್ನು ಹಚ್ಚುವಾಗ ನನ್ನ ಒಂದು ದುರ್ಗುಣವನ್ನು ನಾನು ಬಿಡೋಣ, ಒಂದು ಪಣತೆಯನ್ನು ಹಚ್ಚುವಾಗ ನಾನು ಇನ್ನೊಬ್ಬರಿಗೆ ಚಾಡಿ ಹೇಳೋದನ್ನು ಬಿಡೋಣ, ನಾನೊಂದು ಪಣತೆಯನ್ನು ಹಚ್ಚುವಾಗ ಇನ್ನೊಬ್ಬರಿಗೆ ಮೋಸ ಮಾಡೋದನ್ನು ಬಿಡೋಣ, ಒಂದು ಪಣತೆಯನ್ನು ಹಚ್ಚುವಂಥ ಸಂದರ್ಭದಲ್ಲಿ ಇನ್ನೊಬ್ಬರಿಗೆ ಸುಳ್ಳು ಹೇಳುವುದನ್ನು ಬಿಡೋಣ. ಹೀಗೆ ಬಿಡ್ತಾ 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 ಹೋದಾಗ ಮಾತ್ರ ಈ ಜೀವನ ಹಸನಾಗುತ್ತದೆ. ಶಿವಗಂಗೆಯ ಮೇಲನಗವಿ ಮಠದ ಡಾಕ್ಟರ್ ಶ್ರೀ ಮಲಯ ಶಾಂತಮುನಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಮಾತನಾಡಿ, ಎಲ್ಲರನ್ನೂ ದೀಪದ ಕಡೆ ಸೆಳೆಯುವ ಶಕ್ತಿ ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠದ ಡಾಕ್ಟರ್ ಶ್ರೀ ಬಸವರಮಾನಂದ ಸ್ವಾಮೀಜಿಗಳಿಗಿದೆ. ಈ ಭಾಗದ ಆಧ್ಯಾತ್ಮ ಕೇಂದ್ರವಾಗಿರುವ ವನಕಲ್ಲು ಮಠದ ಪೂಜ್ಯರ ಸೇವೆ ಬಹಳ ಅಪಾರವಾದದ್ದು. ಕಾಯಕ ಯೋಗಿಗಳು 200 ಮಕ್ಕಳು ಹಾಗೂ 45-50 ವೃದ್ಧರನ್ನ ಜೊತೆಗೆ ಗೋಶಾಲೆಯನ್ನು ಸಾಕಿ ಸಲಹುತ್ತಿದ್ದಾರೆ. ಸ್ವಾಮೀಜಿಗಳ ಪರಿಕಲ್ಪನೆಯನ್ನೇ ಬದಲಿಸಿ ಸಾಮಾನ್ಯರಲ್ಲಿ ಸಾಮಾನ್ಯರೆಂದು ತೋರಿಸಿಕೊಟ್ಟವರು ಮುಂದಿನ ದಿನಗಳಲ್ಲಿ ವನಕಲ್ಲು ಮಲ್ಲೇಶ್ವರ ಸಂಸ್ಥಾನ ಮಠ ಇಡೀ ರಾಜ್ಯದಲ್ಲಷ್ಟೇ ಅಲ್ಲದೆ ದೇಶ ವಿದೇಶಗಳಲ್ಲೂ ಖ್ಯಾತಿ ಹೊಂದಲಿದೆ ಎಂದು ತಿಳಿಸಿದರು. ಒಂದು ದೀಪದ ಕಡೆಗೆ ಇರಲೇಬೇಕು. ಅದು ಯಾವುದಪ್ಪ ಅಂತಂದರೆ, ನಮ್ಮ ಜ್ಞಾನದ ದೀಪದ ಕಡೆಗೆ ಲಕ್ಷ ಇದ್ದರೆ ನೀವು ಲಕ್ಷ ದೀಪವನ್ನು ಹಚ್ಚಿದಷ್ಟು ಒಂದು ಪುಣ್ಯ ಬರುತ್ತೆ ಅಂತ ನಾನು ಭಾವಿಸ್ತಾ ಇರ್ತಕ್ಕಂಥ. ಕಿಶೋರ್, ಜನಶಕ್ತಿ ನ್ಯೂಸ್, ನೆಲಮಂಗಲ. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.